नमस्कार एनआई न्यूज के स्वागत नानु अमीन शेख ತಂದೆ ತಾಯಿಯನ್ನ ಪೂಜ್ಯ ಭಾವನೆಯಿಂದ ಕಾಣಬೇಕು ಅಂತ ಹಿರೂರು ಶ್ರೀಗಳು ಹೇಳಿದ್ರು. ಸದಾ ಧರ್ಮದ ಹಾದಿಯಲ್ಲಿ ನಡೆಯುವ ಮೂಲಕ ಕುಟುಂಬದಲ್ಲಿ ತಂದೆ ತಾಯಿ ಬಂಧು ಬಳಗದ ಗುರು ಹಿರಿಯನ್ನ ಪೂಜ್ಯ ಭಾವನೆಯಿಂದ ಕಾಣಬೇಕು ಅಂತ ತಾಳಿಕೋಟೆ ಹಿರೂರು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಹಾಗೂ ಖ್ಯಾತ ಪ್ರವಚನಕಾರರಾಗಿರುವ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯವರು ಹೇಳಿದ್ರು. ಚಿಕ್ಕಸಿಂದಿಗೆ ಗ್ರಾಮದಲ್ಲಿ ಶ್ರೀ ಸದ್ಗುರು ವೀರೇಶ್ವರ ಮಹಾಶಿವಯೋಗಿಗಳ 84ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರವಚನದಲ್ಲಿ ಅವರು ಮಾತನಾಡಿದರು. ಇನ್ನು ಮತ್ತಷ್ಟು ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡಬೇಕಾಗುತ್ತೆ. ಒಂಚೂರು ದಾನ ಮಾಡುವುದಿಲ್ಲ ಜೀಪಣ ಅಂತ ಅನೇಕರು ಹೇಳುವುದನ್ನು ಕೇಳಿದ್ದೇವೆ. ಮನುಷ್ಯನಿಗೆ ಅತಿ ಆಸೆ ಅನ್ನುವುದು ಇರಬಾರದು, ಎಲ್ಲ ಸಿರಿ ಸಂಪತ್ತುಗಳು ತನಗೇ ಬೇಕು ಎನ್ನುವ ಪ್ರವೃತ್ತಿಯನ್ನು ಹೊಂದಿರಬಾರದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶಂಕರ ಹಿರೇಮಠ ಶ್ರೀಮಠದ ಬಸಯ್ಯ ಮಠಪತಿ ವೇದಿಕೆ ಮೇಲಿದ್ದರು. ಶಾಂತಯ್ಯ ಮಠಪತಿ ಪುರಾಣ ಗ್ರಂಥಕ್ಕೆ ಪೂಜೆಯನ್ನು ಮಾಡಿದರು. ಗುರುನಾಥ ಮೈಂದರ್ಗಿಯವರು ಬಸವಣ್ಣನಾಗಿದ್ದರು. ಕೆರೋಟಿಗಿ ಹಿರೇಮಠದ ಸಂಗೀತ ಶಿಕ್ಷಕ ರೇಣುಕಾಚಾರ್ಯ ಗವಾಯಿಗಳು ಹಿರೇಮಠ ಮಾಂತೇಶ್ ಕಾಳಗಿಜ್ಜಿಯವರಿಗೆ ಸಂಗೀತ ಸೇವೆಯನ್ನು ನೀಡಿದರು. ಪ್ರಕಾಶ್ ತುಪ್ಪದವರು ನಿರೂಪಣೆ ಮಾಡಿದರು. ಗಜಾನಂದ ಜೋಗುರು ಅವರು ಸ್ವಾಗತಿಸಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.